ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ಬಾರಿ ಅದ್ದೂರಿ ದಸರಾ ಆಚರಣೆಗೂ ಕೊರೋನಾ ಬ್ರೇಕ್ ಹಾಕಿದಂತೆ ಚಾಮುಂಡೇಶ್ವರಿ ರಥೋತ್ಸವಕ್ಕೂ ಕೋವಿಡ್ ಕರಿನೆರಳು ಬಿದ್ದಿದೆ. ದೊಡ್ಡ ರಥದ ಬದಲು ಚಿಕ್ಕ ತೇರಿನಲ್ಲಿ ಮೆರವಣಿಗೆ ಸಾಗಿದೆ. ರಾಜವಂಶಸ್ಥ ಎದುವಿಟ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಥ ಎಳೆದು ಚಾಲನೆ ನೀಡಿದ್ದಾರೆ. ನಂತರ ಚಾಮುಂಡೇಶ್ವರಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಗಿದೆ. ದಸರಾ ಮುಗಿದ ಬಳಿಕ ಮಹಾರಾಜರು ಜಾತ್ರೆ ಆಯೋಜನೆ ಮೂಲಕ ಭಕ್ತರಿಗೆ ಚಾಮುಂಡಿ ದರ್ಶನದ ವ್ಯವಸ್ಥೆ ಮಾಡಿದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜನರಿಲ್ಲದ ಜಾತ್ರೆ ಇದಾಗಿದೆ. ರಥೋತ್ಸವದ ಸಂಭ್ರಮ ಸಡಗರವನ್ನು ಮಹಾಮಾರಿ ಕೊರೋನಾ ಕಸಿದುಕೊಂಡಿದೆ. ದೊಡ್ಡ ರಥ ಶೆಡ್ನಲ್ಲೇ ಉಳಿದಿದ್ದು ಚಿಕ್ಕ ತೇರಿಗೆ ಸಿಂಪಲ್ ಆಗಿ ಹೂವಿನ ಅಲಂಕಾರ ಮಾಡಲಾಗಿದೆ. ಇದೇ ವೇಳೆ ಚಾಮುಂಡಿ ಬೆಟ್ಟದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜವಂಶಸ್ಥ ಎದುವೀರ್ ಅವರು, ಜಗತ್ತಿಗೆ ಕಾಡುತ್ತಿರೋ ಕೊರೋನಾ ನಿವಾರಣೆ ಆಗಲಿ, ನಾಡಿಗೆ ಹಾಗೂ ಜನತೆಗೆ ಶುಭವಾಗಲಿ ಎಂದು ಪ್ರಾರ್ಥನೆ ಮಾಡಿದ್ದೇವೆ. ದಸರಾ ನಂತರ ಚಾಮುಂಡಿ ರಥೋತ್ಸವ ಮಾಡಿದ್ದೇವೆ. ಅರಮನೆ ಸಂಪ್ರದಾಯದಂತೆ ರಥೋತ್ಸವ ನೆರವೇರಿದೆ. ಈ ಕಷ್ಟದ ಸಮಯದಲ್ಲಿ ರಥೋತ್ಸವವನ್ನು ಸರಳವಾಗಿ ಮಾಡಿದ್ದೇವೆ ಅಂತ ಹೇಳಿದರು. ರಥೋತ್ಸವ ಎಲ್ಲರಿಗೂ ಗೊತ್ತಿರಂಗೆ ದಸರಾ ನಂತರ ಇಲ್ಲಿ ಮೊದಲ ಬಾರಿಗೆ ನಾವು ಬೆಟ್ಟಕ್ಕೆ ಬರುವಂಥದ್ದು ಈ ಉತ್ಸವದೇ. ಈ ಕರೋನಾ ಸಾಂಕ್ರಾಮಿಕ ಪರಿಸ್ಥಿತಿ ಉಂಟಾಗಿದ ನಂತರ ಇಲ್ಲಿ ಎಲ್ಲ ವಿಧಿಗಳು ಬಹಳ ಸರಳವಾಗಿ ಆಚರಿಸ್ತಾ ಇದೆ. ಅದಕ್ಕಾಗಿ ರಥೋತ್ಸವನ ಕೂಡ ಸರಳವಾಗಿ ಇವಾಗ ಆಚರಿಸಲಾಯಿತು. ಎಲ್ಲ ವಿಧಿವಿಧಾನಗಳು ನಾವು ಅನುಸರಿಸಿದ್ದೇವೆ. ಬರೀ ಇದು ಆಚೆ ಕಡೆ ರಥ, ಇದು ಎಲ್ಲ ಅದು ಸರಳವಾಗಿ ಚಿತ್ರರಥದಲ್ಲಿ ವಿಧಿಯನ್ನು ಮುಂದುವರಿದೆ. ಎಲ್ಲ ಕಡೆಯೂ ಸರಳವಾಗಿಯೇ ಆಗಬೇಕಾಗಿರೋದು, ಈ ಕಾಲಕ್ಕೆ ಅದು ಸೂಕ್ತ. ಈ ಸಾಂಕ್ರಾಮಿಕ ಪರಿಸ್ಥಿತಿ ಇದೆ, ಅದಕ್ಕೆ ಏನು ಸೂಕ್ತವಾದದ್ದು ಏನು ಮಾಡಬೇಕಾಗಿದೆ ಅದು ಮಾಡಿದ್ವಿ. ಎಲ್ಲ ವಿಧಿವಿಧಾನಗಳು ಪೂರ್ಣ ಪೂರೈಸಿದ್ವಿ. ನಮ್ಮ ನಾಡ ಒಂದು ಸಮೃದ್ಧಿ, ಆರೋಗ್ಯ ಹಾಗೂ ಈ ವರ್ಷ ಎಲ್ಲ ಸಂಕಷ್ಟವನ್ನು ಇಲ್ಲ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಪ್ರಧಾನ ಅರ್ಚಕ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಮಾತನಾಡಿ, ಸಾಂಪ್ರದಾಯಿಕವಾಗಿ ಚಾಮುಂಡೇಶ್ವರಿ ರಥೋತ್ಸವ ನೆರವೇರಿದೆ. ಸಾಂಪ್ರದಾಯಕ್ಕೆ ಧಕ್ಕೆ ಬಾರದಂತೆ ರಥೋತ್ಸವ ನಡೆಸಿದ್ದೇವೆ. ರಾಜ್ಯದ ಎಲ್ಲಿಯೂ ರಥೋತ್ಸವ ನಡೆದಿಲ್ಲ. ನಮ್ಮಲ್ಲಿ ಸರಳವಾಗಿ ರಥೋತ್ಸವ ನಡೆಯಲು ಅವಕಾಶ ನೀಡಲಾಗಿದೆ. ಜಿಲ್ಲಾಡಳಿತದ ಸಹಕಾರಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಈ ಬಾರಿ ತೆಪ್ಪೋತ್ಸವ ಇರೋದಿಲ್ಲ, ಹೀಗಾಗಿ ಭಕ್ತರು ಸಹಕರಿಸಬೇಕು ಅಂತ ಮನವಿ ಮಾಡಿಕೊಂಡರು. ಆಶ್ವೀಜ ಮಾಸ ಅಶ್ವಿ ನಕ್ಷತ್ರದಂದು ತೀರ್ಥಸ್ಥಾನ ಪ್ರಧಾನವಾಗಿ ಇಟ್ಕೊಂಡು ರುದ್ರಭಾದ್ರದಂದು ಬೆಳಗ್ಗೆ 8:30 4:30 ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಅಲಂಕಾರ ಆಗಿರತಕ್ಕಂಥದ್ದು. ಕೋವಿಡ್ ಇತರ ದೃಷ್ಟಿಯಿಂದ ಸಂಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ಕೊಂಬಂದಿದ್ದೀವಿ. ಜನಸಂದಣಿ ದಟ್ಟ ಸೇರಬಾರ್ದಂತ ಹೇಳಿರುತ್ತೆ ಗೌರ್ಮೆಂಟ್ ಸರ್ಕಾರ ಏನು ಆದೇಶ ಮಾಡಿದೆ ಅದರ ಪ್ರಕಾರವಾಗಿ ಶಾಸ್ತ್ರೀಯತೆಯಾಗಿ ನಾವು ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕೋ ಮೊದಲನೇ ದಿವಸದಿಂದ ಹಿಡಿದು ಕೊನೆಯವರೆಗೂ ಅದೇ ಸಂಪ್ರದಾಯವಾಗಿ ಮಾಡ್ಕೊಂಬಂದಿದ್ದೀವಿ. ಈಗ ತಾವು ಹೇಳ್ದಂಗೆ ಮಹಾರಾಜರು ಬಂದರು, ಅವ್ರ ಸಂಪ್ರದಾಯದಂಗೆ ಎಲ್ಲ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದರೆ, ಸಂಪ್ರದಾಯಕ್ಕೆ ಚ್ಯುತಿ ಬರದೇ ಇದ್ದಂಗೆ ಸರ್ಕಾರದವ್ರು ನಮ್ಗೆ ಆದೇಶ ಕೊಟ್ಟು ರಥೋತ್ಸವ ನಡೆಸ್ಕೊಟ್ಟಿದ್ದಾರೆ. ಯಾವ ಕಡೆಯಿಂದ ರಥೋತ್ಸವ ನಡೆದಿಲ್ಲ ತಮಗೆಲ್ಲ ಗೊತ್ತು. ಕೋವಿಡಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ರಥೋತ್ಸವ ನಡೆದಿದೆ ಅಂತ ಹೇಳೋಕ್ಕೆ ಭಾಳ ಸಂತೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಟಪೋತ್ಸವ ಒಳಗಡೆನೇ ಆಗಿದೆ, ಕೋವಿಡ್ ಇದ್ದ ದೃಷ್ಟಿಯಿಂದ ಮಂಟಪೋತ್ಸವ ಒಳಗಡೆ ಮಾಡಿದ್ವಿ. ಧಾರ್ಮಿಕ ಹಿಂದಿನ ಧಾರ್ಮಿಕ ಕೈಂಕರ್ಯಗಳು ಏನಿದೆ ಅಷ್ಟು ಕೂಡ ಮಾಡಿದ್ವಿ ನಾವು. ಯಾವುದರೂ ಲೋಪದೋಷ ಆಗಿಲ್ಲ, ಲೋಪದೋಷ ಇಲ್ಲದೆ ಇದ್ದಂಗೆ ಕಾರ್ಯಕ್ರಮಗಳ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀವಿ ನಾವು. ಸಂಪ್ರದಾಯದಂಗೆ ನಮ್ಮ ಸರ್ಕಾರ ಏನು ಆದೇಶ ಕೊಟ್ಟಿದೆ ಆದೇಶದ ಪ್ರಕಾರವಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ವಿ. ಈಗ ನಾವು ನಮ್ಮ ಪ್ರಕಾರ ಹೋದರೆ ಎಲ್ಲೂ ರಥೋತ್ಸವಗಳು ನಡೆದಿಲ್ಲ, ಚಾಮುಂಡಿ ಬೆಟ್ಟದಲ್ಲೇ ನಡೆದಿರೋದು. ಮೊದಲನೇ ದಿವಸದಿಂದ ಹಿಡಿದು ಇವತ್ತವರೆಗೂ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಇನ್ನೂ 3 ದಿನ ಕಾರ್ಯಕ್ರಮ ಇದೆ. ತೆಪ್ಪೋತ್ಸವ ಇರೋದಿಲ್ಲ, ಅವಭೃತ ತೀರ್ಥ ಸ್ನಾನ ಮಾಡಿಕೊಂಡು ದೇವರನ್ನ ಒಳಗಡೆ ತಂದು ಸೇರಿಸ್ಬೇಕು. ರಥ ಅಂತಂದರೆ ಕೋವಿಡ್ ಇರೋದ್ರಿಂದ ರಥ ನಿಲ್ಲಿಸಬಾರ್ದು ಅಂತ ರಥೋತ್ಸವ ಮಾಡ್ತಾ ಇದ್ದೀವಿ. ಚಿಕ್ಕದು ದೊಡ್ಡದು ಅಲ್ಲ, ರಥೋತ್ಸವ ಮುಖ್ಯ ಶಾಸ್ತ್ರದಲ್ಲಿ. ರಥೋತ್ಸವ ಯಾಕೆ ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಜನಗಳಿಗೆ ಒಳ್ಳೇದಾಗಲಿ, ರಾಷ್ಟ್ರ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಆವಾಗ ನಾವು ದೇವಾನ್ ದೇವತೆಗಳು ಕೇಳ್ಕೊಂಡಾಗ ಇಂದ್ರಾದಿಷ್ಟಕ್ಕೆ ಪಾಕರ ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ರಥೋತ್ಸವ ಮಾಡ್ತಾ ಇದ್ದೀವಿ ಸಹಕಾರ ಕೊಡಿದಾಗ ಅವ್ರು ಹೇಳ್ತಾರೆ, ನಾಲ್ಕು ವೇದಗಳೇ ಚಕ್ರಗಳಾಗಿ, ಸೂರ್ಯಚಂದ್ರರೇ ಕುದುರೆಯಾಗಿ, ಇಂದ್ರಾದಿಷ್ಟ ಪಾಲಕರೇ ಬಾವುಟವಾಗಿ ಅಂತೇಳಿ ಅವ್ರನ್ನೆಲ್ಲ ಪೂಜೆ ಮಾಡಿಕೊಂಡು ಒಂದೊಂದು ಅಂಗವಾಗಿ ಪೂಜೆ ಮಾಡ್ಕೊಂಬಂದ್ವಿ. ಅದೇ ರೀತಿಯಾಗಿ ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಇಲ್ಲ, ಇಲ್ಲಿ ಸಾಂಗವಾಗಿ ರಥೋತ್ಸವ ನಿರ್ತಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.